ಹಾಸನ ಕ್ಷೇತ್ರದ ಟಿಕೆಟ್ ಕಗ್ಗಂಟು ಕೊನೆಗೂ ಬಗೆಹರಿತಾ ಅನ್ನೋಕೆ ಪೂರಕ ವಾತಾವರಣ ಲಭ್ಯವಾಗ್ತಾ ಇದೆ. ರಾಜ್ಯಾದ್ಯಂತ ಕುತೂಹಲ ಕೆರಳಿಸಿರುವ ಹಾಸನದ ಜೆಡಿಎಸ್ ಟಿಕೆಟ್ ಯಾರಿಗೆ ಅನ್ನೋ ಪ್ರಶ್ನೆಗೆ ಜೆಡಿಎಸ್ ತನ್ನದೇ ಆದ ಉತ್ತರವನ್ನ ಕಂಡುಕೊಂಡಂತೆ ಕಾಣ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಚರ್ಚೆಯ ಕೇಂದ್ರವಾಗಿತ್ತು ಹಾಸನದ ಜೆಡಿಎಸ್ ಟಿಕೆಟ್ ಬಡದಾಟ. ಭವಾನಿ, ರೇವಣ್ಣ, ಸ್ವರೂಪ್ ಈ ಮೂವರಲ್ಲಿ ಯಾರಿಗೆ ಟಿಕೆಟ್ ಅನ್ನೋ ಪ್ರಶ್ನೆಗೆ ನ್ಯೂಸ್ ಫಸ್ಟ್ ಬಳಿಯಲ್ಲಿ ಉತ್ತರವಿದೆ. ಟಿಕೆಟ್ ಕಗ್ಗಂಟು ಬಗೆಹರಿಸೋಕೆ ದೇವೇಗೌಡ್ರೆ ಹೊಸ ಸೂತ್ರವನ್ನ ಹೆಣೆದಿದ್ದಾರೆ. ರೇವಣ್ಣ HD ಕುಮಾರಸ್ವಾಮಿ ಜೊತೆ ಚರ್ಚೆ ನಡೆಸಿದ ಬಳಿಕ ಈ ಕಗ್ಗಂಟನ್ನ ಇತ್ಯರ್ಥಪಡಿಸಲಾಗಿದೆ. ಕುಮಾರಸ್ವಾಮಿ ಹಾಗೆ ರೇವಣ್ಣ ಜೊತೆಯಲ್ಲಿ ಖುದ್ದು ದೇವೇಗೌಡ್ರೆ ಹಾಸನ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಹನ ಚರ್ಚೆಯನ್ನ ನಡೆಸಿದ್ದಾರೆ. ಈ ಚರ್ಚೆ ಸಂದರ್ಭದಲ್ಲಿ ನಡೆದ ಮಾತುಕತೆಯ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಲಿದೆ. ಆ ಮೂಲಕ ನ್ಯೂಸ್ ಫಸ್ಟ್ ಬಿಚ್ಚಿರಲಿದೆ ದೇವೇಗೌಡರು, ರೇವಣ್ಣ ಹಾಗೆ ಕುಮಾರಸ್ವಾಮಿ ನಡೆದ ಆ ಸ್ವಾರಸ್ಯಕರ ಚರ್ಚೆಯ ಇನ್ಸೈಡ್ ಡೀಟೇಲ್ಸ್. ಹಾಸನದ ಜೆಡಿಎಸ್ ಟಿಕೆಟ್ ಯಾರಿಗೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಅನೇಕ ದಿನಗಳಿಂದ ಜೆಡಿಎಸ್ ಪಾಳ್ಯದ ಒಳಗೇನೆ ಒಂದು ರೀತಿಯ ಮುಸುಕಿನ ಗುದ್ದಾಟ ನಡೀತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ನೇರವಾಗಿ ಕುಮಾರಸ್ವಾಮಿ ವರ್ಸಸ್ ರೇವಣ್ಣ ಕುಟುಂಬ ಅನ್ನೋ ರೀತಿಯಲ್ಲಿ ಆಗೋಗಿತ್ತು ವಾತಾವರಣ. ಈ ಕಗ್ಗಂಟಿಗೆ ಖುದ್ದು ದೇವೇಗೌಡ್ರೆ ಒಂದು ಹೊಸ ಸೊಲ್ಯೂಷನ್ ಅನ್ನ ಕಂಡುಹಿಡಿದಿದ್ದಾರೆ. ಆ ಸೊಲ್ಯೂಷನ್ ನ ಇನ್ಸೈಡ್ ಡೀಟೇಲ್ಸ್ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ.